ಸುಮಾರು 315 ಹಿಂದೂ ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ದಾರೆ. ಅದರಲ್ಲಿ ಇಸ್ಕಾನ್ ದೇವಸ್ಥಾನ ಇದೆ, ಸುಮಾರು 1500 ಹಿಂದೂ ಮನೆಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. 10 ವರ್ಷದ ಹೆಣ್ಣು ಮಗುವಿನ ಸೇರಿ 15 ಸ್ತ್ರೀಯರ ಮೇಲೆ ಅತ್ಯಾಚಾರ ನಡೆದಿದೆ. 14 ಹಿಂದೂಗಳು ಇನ್ನುವರೆಗೂ ನಾಪತ್ತೆಯಾಗಿದೆ. ಸುಮಾರು 12 ಹಿಂದೂ ನಾಯಕರನ್ನ ಬರಬರವಾಗಿ ಹತ್ಯೆ ಮಾಡಿದ್ದಾರೆ ಬಂಧುಗಳೇ. ದುರ್ದೈವ ಅಂತ ಹೇಳಿದ್ರೆ ಭಾರತದಲ್ಲಿ ಇವತ್ತು ಅನ್ಯ ಮತೀಯರ ಮೇಲೆ ದಾಳಿಯಾದಾಗ ಇವತ್ತು ಭೂಮಿಯ ಆಕಾಶ ಒಂದಾಗುವ ರೀತಿಯಲ್ಲಿ ಬೊಬ್ಬೆ ಹಾಕುವವರು ಬಾಂಗ್ಲಾದೇಶದಲ್ಲಿ ಇಷ್ಟೊಂದು ಅತ್ಯಾಚಾರ ನಡೀತಿದೆ, ಯಾರು ಮಾತಾಡಲಿಲ್ಲ. ಯಾವುದೇ ಮಾನವ ಹಕ್ಕುಗಳ ಆಯೋಗ ಮಾತಾಡಲಿಲ್ಲ. ಯಾವುದೇ ವಿಶ್ವಸಂಸ್ಥೆ ನಿಯೋಗ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡಲಿಲ್ಲ. ಮಿಲಿಟರಿ ಆಗ್ಲಿ ಪೊಲೀಸ್ ಆಗ್ಲಿ ನಾನು ಮನವರಿಕೆ ಮಾಡ್ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಹಿಂದೂಗಳು ಎಚ್ಚೆತ್ಕೊಳ್ಳಿ ಅಂತ. ಬಾಂಗ್ಲಾದೇಶದಲ್ಲಿ 13ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ನೌಕರಿ ಹೇಳುವ ಒಂದು ಜಿಲ್ಲೆಯಲ್ಲಿ ಒಂದು ದುರ್ಗಾದೇವಿ ದೇವಸ್ಥಾನದ ಹನುಮಾನ್ ಆ ಮೂರ್ತಿಯ ಕಾಲಿನ ಮೇಲೆ ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ಗಳು ಮಲಗಿರುವಾಗ ಜಿಹಾದಿ ಇಸ್ಲಾಮಿಕ್ ಜಿಹಾದಿಗಳು ಬಂದು ಅಲ್ಲಿ ಕುರಾನನ್ನ ಇಟ್ಟು ಅದರ ಛಾಯಾಚಿತ್ರವನ್ನು ತೆಗೆದು ಬಾಂಗ್ಲಾದೇಶದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಕುರಾನಿನ ಅಪಮಾನ ಆಗಿದೆ, ಮಹಮ್ಮದ್ ಪೈಗಂಬರ ಅಪಮಾನ ಆಗಿದೆ, ಇಸ್ಲಾಮಿನ ಅಪಮಾನ ಆಗಿದೆ ಅಂತೇಳಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಬಾಂಗ್ಲಾದೇಶದ ಮೈನಾರಿಟಿ ಹಿಂದೂಗಳ ವಿರುದ್ಧ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅನ್ನ ಇಸ್ಲಾಮಿಕ್ ಜಿಹಾದಿಗಳು ಮಾಡ್ತಾರೆ. 13ನೇ ತಾರೀಕಿಗೆ ಈ ಒಂದು ಘಟನೆಯನ್ನ ಅವರೇ ಷಡ್ಯಂತ್ರ ಮಾಡ್ತಾರೆ. 1947ರಲ್ಲಿ ಯಾವ ರೀತಿ ಡೈರೆಕ್ಟ್ ಆಕ್ಷನ್ ಪ್ಲಾನ್ ಭಾರತ ವಿಭಜನೆ ಆದಾಗ ಹೇಗೆ 2.5 ಕೋಟಿ ಹಿಂದೂಗಳ ನರಮೇಧವನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಇಸ್ಲಾಮಿಕ್ ಜಿಹಾದಿಗಳು ಇಡೀ ಬಾಂಗ್ಲಾದೇಶದಾದ್ಯಂತ ದೇವಿಯ ಉತ್ಸವ, ದೇವಿಯ ಆಚರಣೆ ಅತಿ ದೊಡ್ಡ ಉತ್ಸವ. ಹಾಗಾಗಿ ಆ ದೇವಿಯ ಉತ್ಸವದಿಂದ ಲಕ್ಷಾಂತರ ಪೆಂಡಲ್ಗಳು ಇರ್ತದೆ. ಇಂತಹ ಸಂದರ್ಭದಲ್ಲಿ ಆ ನವರಾತ್ರಿ ಉತ್ಸವವನ್ನು ನಷ್ಟ ಮಾಡಲಿಕ್ಕಾಗಿ, ಹಿಂದೂಗಳನ್ನ ಹತ್ಯೆ ಮಾಡಲಿಕ್ಕಾಗಿ ವ್ಯವಸ್ಥಿತವಾಗಿ ಇಸ್ಲಾಮಿಕ್ ಜಿಹಾದಿಗಳೇ ನಡೆಸಿದಂತ ಒಂದು ಷಡ್ಯಂತ್ರ, ಒಂದು ಕಾನ್ಸ್ಪಿರಸಿ, ಒಂದು ಕಪಟ ನಾಟಕಕ್ಕೆ ಬಾಂಗ್ಲಾದೇಶದ ಅಮಾಯಕ ಹಿಂದೂಗಳು ಬಲಿಯಾಗ್ತಾರೆ. ಅಲ್ಲಿನ ಹಿಂದೂ ಫೆಡರೇಷನ್ ಆರ್ಗನೈಸೇಷನ್ ಮತ್ತು ಬಾಂಗ್ಲಾದೇಶಿ ಹಿಂದೂ ಮೈನಾರಿಟಿ ವಾಚ್ ಅಧ್ಯಕ್ಷರ ಪ್ರಕಾರ ಸುಮಾರು 315 ಹಿಂದೂ ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ದಾರೆ. ಅದರಲ್ಲಿ ಇಸ್ಕಾನ್ ದೇವಸ್ಥಾನ ಇದೆ, ಸುಮಾರು 1500 ಹಿಂದೂ ಮನೆಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. 10 ವರ್ಷದ ಹೆಣ್ಣು ಮಗುವಿನ ಸೇರಿ 15 ಸ್ತ್ರೀಯರ ಮೇಲೆ ಅತ್ಯಾಚಾರ ನಡೆದಿದೆ. 14 ಹಿಂದೂಗಳು ಇನ್ನುವರೆಗೂ ನಾಪತ್ತೆಯಾಗಿದೆ. ಸುಮಾರು 12 ಹಿಂದೂ ನಾಯಕರನ್ನ ಬರಬರವಾಗಿ ಹತ್ಯೆ ಮಾಡಿದ್ದಾರೆ ಬಂಧುಗಳೇ. ಕೂಡಲೇ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ಏನು ನಮ್ಮ ಬಾಂಗ್ಲಾದೇಶದಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು, ಹಾಗೆ ಭಾರತ ಸರ್ಕಾರ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ನ್ಯಾಯ ಒದಗಿಸಬೇಕು, ಏನು ಮತಾಂಧರರಿಗೆ ಕಠಿಣ ಶಿಕ್ಷೆಯನ್ನು ಆ ಭಯೋತ್ಪಾದಕರಿಗೆ ನೀಡಬೇಕು ಅಂತ ಹೇಳಿ ನಾವು ಇವತ್ತು ಈ ರಾಷ್ಟ್ರೀಯ ಆಂದೋಲನದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತೆ ವಿಶ್ವಸಂಸ್ಥೆಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ದುರ್ದೈವ ಅಂತ ಹೇಳಿದ್ರೆ ಭಾರತದಲ್ಲಿ ಇವತ್ತು ಅನ್ಯ ಮತೀಯರ ಮೇಲೆ ದಾಳಿಯಾದಾಗ ಇವತ್ತು ಭೂಮಿಯ ಆಕಾಶ ಒಂದಾಗುವ ರೀತಿಯಲ್ಲಿ ಬೊಬ್ಬೆ ಹಾಕುವವರು ಬಾಂಗ್ಲಾದೇಶದಲ್ಲಿ ಇಷ್ಟೊಂದು ಅತ್ಯಾಚಾರ ನಡೀತಿದೆ, ಯಾರು ಮಾತಾಡಲಿಲ್ಲ. ಯಾವುದೇ ಮಾನವ ಹಕ್ಕುಗಳ ಆಯೋಗ ಮಾತಾಡಲಿಲ್ಲ. ಯಾವುದೇ ವಿಶ್ವಸಂಸ್ಥೆ ನಿಯೋಗ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡಲಿಲ್ಲ. ಮಿಲಿಟರಿ ಆಗ್ಲಿ ಪೊಲೀಸ್ ಆಗ್ಲಿ ನಾನು ಮನವರಿಕೆ ಮಾಡ್ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಹಿಂದೂಗಳು ಎಚ್ಚೆತ್ಕೊಳ್ಳಿ ಅಂತ, ನಮ್ಮ ಭಾರತದಲ್ಲಿರುವಂತ ಹಿಂದೂಗಳು ಎಚ್ಚೆತ್ಕೊಳ್ಳಿ. ಹಿಂದೂಗಳು ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಇಡೀ ವಿಶ್ವದಲ್ಲಿ ಹಿಂದೂಗಳಿದ್ದರೆ ವಿಶ್ವ ಅದನ್ನ ಬೇರೆ ದೇಶಗಳು ಅರ್ಥಕೊಂಡಿದ್ದಾರೆ, ಆದ್ರೆ ನಮ್ಮ ಭಾರತದಲ್ಲಿರೋದ್ರಿಂದ ಹಿಂದೂಗಳು ಅರ್ಥಕೊಂಡಿಲ್ಲ. ದಯವಿಟ್ಟು ನಾವು ಹಿಂದೂಗಳು ಎಚ್ಚೆತ್ಕೊಂಡ್ರೆ ಏನಾಗುತ್ತೆ ಅನ್ನೋಂತ ಒಂದು ಸಣ್ಣ ಜನಕ್ಕೂ ಅವರಿಗೆ ತೋರಿಸ್ಬೋದು. ಇವತ್ತು ನಾವು ಹಿಂದೂಗಳು ಭಾರತ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಭಾರತ ಸರ್ಕಾರದ ಜವಾಬ್ದಾರಿ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆಯನ್ನು ಮಾಡುವಂತದ್ದು, ವಿಶ್ವದ ಯಾವುದೇ ಮೂಲೆಯಲ್ಲಿ ಹಿಂದುವಿನ ಮೇಲೆ ಆಕ್ರಮಣ ಆದರೆ ನಾವೆಲ್ಲ ಧ್ವನಿಯಂತೆ ಹಿಂದೂಗಳ ರಕ್ಷಣೆಗಾಗಿ ನಾವೆಲ್ಲ ಕಟಿಬದ್ಧರಾಗೋಣ. ಈ ದಿಶೆಯಲ್ಲಿ ಭಗವಂತ ನಮಗೆಲ್ಲರಿಗೂ ಶಕ್ತಿ ಪ್ರೇರಣೆ ನೀಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ.